ಗೈಸ್, ಎಲ್ರಿಗೂ ಗುಡ್ ಮಾರ್ನಿಂಗ್. ಇವತ್ತು ಯೂಟ್ಯೂಬ್ ಕಡೆಯಿಂದ ಒಂದು ಸಣ್ಣ ಪ್ರಾಬ್ಲಮ್ ಆಗಿದೆ ಗೈಸ್, ನಿಮ್ಮ ಚಾನಲ್ಗೂ ಇದು ಆಗಿರ್ಬೋದು. ಸೊ ಏನು ಅಂತಂದರೆ ಗೈಸ್, ನೀವು ಯೂಟ್ಯೂಬಲ್ಲಿ ಏನು ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತೀರಾ, ಆ ಒಂದು ವೀಡಿಯೋಸ್ಗಳು ನಿಮ್ಗೆ ಗೊತ್ತಿರೋದೆ, ನಿಮ್ಮ ಚಾನಲ್ನ ಓಪನ್ ಮಾಡಿದ್ರೆ ನೀವು ಎಷ್ಟೊತ್ತಿಗೆ ವೀಡಿಯೋ ಅಪ್ಲೋಡ್ ಮಾಡಿದ್ದೀರ, ಎಷ್ಟು ವ್ಯೂಸ್ ಬಂದಿದೆ ಅಂತ ನೀವು ನೋಡ್ಬೋದಾಯ್ತಾ. ಬಟ್ ಇವತ್ತು ಒಂದು ಇಶ್ಯೂ ಆಗಿದೆ, ಇದು ನನ್ನ ಚಾನಲ್ ಜೊತೆ ಆಗಿದೆ, ಬಟ್ ನಿಮ್ಮ ಚಾನಲ್ಗೂ ಕೂಡ ಆಗಿರ್ಬೋದು. ಯಾಕೆಂತಂದರೆ ನಾನು ಯೂಟ್ಯೂಬ್ ಟೀಮ್ನ ಕಾಂಟ್ಯಾಕ್ಟ್ ಮಾಡಿ ಅವ್ರಿಗೆ ಈ ಥರ ಒಂದು ಪ್ರಾಬ್ಲಮ್ ಆಗಿದೆ ಅಂತ ಹೇಳಿದೆ. ಅವರು ಅದಕ್ಕೆ ಇದು ತುಂಬ ಜನಕ್ಕೆ ಈ ಒಂದು ಪ್ರಾಬ್ಲಮ್ ಶುರುವಾಗಿದೆ, ಒಂದು ಟೆಕ್ನಿಕಲ್ ಇಶ್ಯೂ ಆಗಿದೆ. ಸೊ ನೀವೇನು ತಲೆ ಕೆಡಿಸ್ಕೋಬೇಡಿ, ಇದು ಆದಷ್ಟು ಬೇಗ ಫಿಕ್ಸ್ ಮಾಡ್ತೀವಿ ಅಂತ ನನಗೆ ಹೇಳಿದ್ರು. ಬೇಕಾದರೆ ಅದೊಂದು ಸ್ಕ್ರೀನ್ಶಾಟ್ ನಾನು ನಿಮ್ಗೆ ತೋರಿಸಿದ್ದೀನಿ ಮೆಸೇಜ್ದು. ಸೊ ಒಂದ್ಸಲ ನೋಡಿ, ನೀವು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿರುವಂಥ ವೀಡಿಯೋ ನಿಮ್ಮ ಚಾನಲ್ನ ಓಪನ್ ಮಾಡಿದ್ರೆ ಅಲ್ಲಿ ತೋರಿಸ್ತಿದೆಯಾ ಇಲ್ವ ಅಂತ ಯೂಟ್ಯೂಬ್ ಚಾನಲ್ನ ಸರ್ಚ್ ಮಾಡಿಬಿಟ್ಟು ಯೂಟ್ಯೂಬ್ ಆ್ಯಪಲ್ಲಿ. ಆಯಿತಾ, ನಿಮ್ಮ ಅನಾಲಿಟಿಕ್ಸು ವೈಟಿ ಸ್ಟುಡಿಯೋ ಆ್ಯಪಲ್ಲಿ ಎಲ್ಲ ತೋರಿಸುತ್ತೆ, ಅದರದ್ದೇನು ಪ್ರಾಬ್ಲಮ್ಸ್ಗಳಿಲ್ಲ. ಬಟ್ ನೀವು ಯೂಟ್ಯೂಬ್ ಆ್ಯಪಲ್ಲಿ ನೀವು ನಿಮ್ಮ ಚಾನಲ್ನ ಸರ್ಚ್ ಮಾಡಿಬಿಟ್ಟು ಹೋಗಿ ಒಳಗಡೆ ನೋಡಿದ್ರೆ ಅಲ್ಲಿ ವೀಡಿಯೋಸಲ್ಲಿ ತೋರಿಸ್ತಿಲ್ಲ. ನಾನು ಇವತ್ತು ನಿನ್ನೆ ಇವತ್ತು ಈ ವೀಡಿಯೋ ಹಾಕ್ತಿದ್ದೀನಿ. ನಿನ್ನೆ ನಾನು 3 ವೀಡಿಯೋಸ್ ಹಾಕಿದೆ, ಬೆಳಗ್ಗೆ ವೀಡಿಯೋ ತೋರಿಸ್ತಾ ಇದೆ, ಬಟ್ ಅದಾದಮೇಲೆ ಇನ್ನೂ 2 ವೀಡಿಯೋ ಹಾಕಿದೆ, ಅದು ಯಾವುದು ತೋರಿಸ್ತಾ ಇಲ್ಲ. ಬಟ್ ನನಗೆ ಅನಾಲಿಟಿಕ್ಸಲ್ಲೆಲ್ಲ ತೋರಿಸ್ತಾ ಇದೆ. ಸೊ ಏನು ಪ್ರಾಬ್ಲಮ್ಸ್ ಇಲ್ಲ ಈ ಥರ ಆಗಿದ್ರೆ. ಸೊ ಏನು ಭಯ ಪಡಬೇಡಿ, ಇದು ಎಲ್ರಿಗೂ ಪ್ರಾಬ್ಲಮ್ ಆಗಿದೆ ಅಂತ ಅಂದರೆ ಎಲ್ರಿಗೂ ಅಲ್ಲ, ಇಲ್ಲ ಒಂದಷ್ಟು ಜನಕ್ಕೆ ಪ್ರಾಬ್ಲಮ್ ಆಗಿದೆ, ಆದಷ್ಟು ಬೇಗ ಫಿಕ್ಸ್ ಮಾಡ್ತಾರೆ. ಓಕೆ, ಈ ಒಂದು ಪ್ರಾಬ್ಲಮ್ ನಿಮಗೂ ಆಗಿದೆ ಇಲ್ವ ಅಂತ ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ, ಅವ್ರಿಗೇನಾದ್ರು ಪ್ರಾಬ್ಲಮ್ ಆಗಿದ್ದರೆ ಸೊ ಅವರು ಕೂಡ ಆರಾಮಾಗಿ ಪೀಸ್ ಆಗಿರಲಿ ಅಂತ ಅಷ್ಟೇ, ಇನ್ನೇನಿಲ್ಲ. ಥ್ಯಾಂಕ್ ಯು ಸೊ ಮಚ್ ನೋಡೋದಕ್ಕೆ, ಲವ್ ಯು ಆಲ್.